ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಇತ್ತೀಚೆಗೆ ಮಳೆಯಾಗ್ತಾ ಇದೆ ಗುಡ್ಡಗಳು ಕುಸಿತಾ ಇದ್ದಾವೆ ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡದಲ್ಲಿ ಇತ್ತೀಚೆಗೆ ಹಲವಾರು ಕಡೆ ರಸ್ತೆ ಬದಿಯ ಗುಡ್ಡಗಳು ಕುಸಿದಂತಹ ಘಟನೆಗಳು ಬೆಳಕಿಗೆ ಬಂದಿದ್ದವು ಅದೇ ರೀತಿಯ ಒಂದು ಅಪಾಯಕಾರಿ ಸ್ಥಿತಿಯಲ್ಲಿರುವಂಥ ರಸ್ತೆ ಮಂಗಳೂರಿನಲ್ಲಿದೆ ಮಂಗಳೂರು ಹೊರವಲಯದ ಕೆತ್ತಿಕಲ್ನಲ್ಲಿ ಮಂಗಳೂರು ಸೋಲಾಪುರ್ ನಡುವೆ ಇರುವಂತಹ ನ್ಯಾಷನಲ್ ಹೈವೇ ಒನ್ ಸಿಕ್ಸ್ಟಿ ನೈನ್ ಈ ಒಂದು ರಸ್ತೆ ಈಗ ಅಪಾಯದಲ್ಲಿರುವಂಥದ್ದು ಕೆತ್ತಿಕಲ್ ಭಾಗದ ಗುಡ್ಡ ಕುಸಿಯುವ ಭೀತಿಯಲ್ಲಿದೆ ಅಪಾಯದಲ್ಲಿರುವಂಥದ್ದು ನಾನೀಗ ಗುಡ್ಡದ ಮೇಲೆ ಈ ಒಂದು ವರದಿ ಮಾಡ್ತಾ ಇರುವಂಥದ್ದು ನೀವು ನೋಡ್ಬೋದು ಈ ಭಾಗದಲ್ಲಿ ಇರುವಂತಹ ರಸ್ತೆ ಈಗ ಕಾಣಿಸ್ತಾ ಇದೆ ಇದು ಗುಡ್ಡದ ಮೇಲೆ ನಾನು ವರದಿ ಮಾಡ್ತಾ ಇದ್ದೀನಿ ಗುಡ್ಡದ ಕೆಳಗೆ ಈ ಭಾಗ ಈಗಾಗಲೇ ಕುಸಿದು ಬಿದ್ದಿದೆ ಇನ್ನೇನು ಭಾರಿ ಪ್ರಮಾಣದಲ್ಲಿ ಮಳೆ ಆದರೆ ಈ ಭಾಗದಲ್ಲಿ ಈ ಇಡೀ ಗುಡ್ಡ ಕುಸಿದು ಕೆಳಕ್ಕೆ ಜಾರುವಂತಹ ಅಪಾಯ ಇದೆ ಇಲ್ಲಿರುವಂಥ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ ಯಾಕಂದರೆ ಕೆಳಗಿನಿಂದ ನಾವು ಈ ಹಿಂದೆ ವರದಿ ಮಾಡಿದ್ದೆ ಮೇಲೆ ಮೇಲಿರುವಂತಹ ಅಪಾಯವನ್ನು ತೋರಿಸಿದೆ ಯಾಕಂದರೆ ಗುಡ್ಡ ಕುಸಿದಂತಹ ಭಾಗ ಕೆಳಗೆ ಬಿದ್ದಿರುವಂಥದ್ದು ನಾನೀಗ ಗುಡ್ಡದ ಮೇಲಿದ್ದೇನೆ ಮೇಲ್ ನಿಂತು ವರದಿ ಮಾಡ್ತಾ ಇರುವಂಥದ್ದು ನೋಡ್ಬೋದು ಯಾವ ರೀತಿಯ ಅಪಾಯದಲ್ಲಿರುವಂತಹ ಒಂದು ಸ್ಥಿತಿ ಇದು ರಸ್ತೆ ಇದು ಅರ್ಧ ಕಿಲೋಮೀಟರ್ ರಸ್ತೆ ಇದು ಗುಡ್ಡವನ್ನ ಕೊರೆದು ಮಾಡಿದಂತಹ ರಸ್ತೆ ಇದು ಈ ಗುಡ್ಡವನ್ನು ಕೊರೆದು ಈ ರಸ್ತೆಯನ್ನ ಮಾಡಲಾಗಿದೆ ಈ ಈ ರಸ್ತೆಯಲ್ಲಿ ದಿನ ದಿನಂ ಸಾವಿರಾರು ವಾಹನಗಳು ಸಂಚರಿಸ್ತವೆ ಈ ಹಿನ್ನೆಲೆಯಲ್ಲಿ ಈಗ ಒಂದು ವೇಳೆ ಗುಡ್ಡ ಕುಸಿದ್ರೆ ಅವುಗಳು ಅಪಾಯಕ್ಕೆ ಸಿಲುಕುವಂಥದ್ದು ಇದು ಕೇವಲ ಇಲ್ಲಿ ರಸ್ತೆ ಮಾತ್ರ ಅಪಾಯದಲ್ಲಿಲ್ಲ ಇಲ್ಲ ಇಲ್ಲಿರುವಂತಹ ಈ ಗುಡ್ಡದ ಮೇಲಿರುವಂತಹ ಮನೆಗಳು ಕೂಡ ಅಪಾಯದಲ್ಲಿದ್ದಾವೆ ಅದು ಮಾತ್ರ ಅಲ್ಲ ಒಂದು ವೆಟ್ವೆಲ್ ಕೂಡ ಇದೆ ಇಲ್ಲಿ ಆ ವೆಟ್ವೆಲ್ ಕೂಡ ಈಗ ಅಪಾಯದಲ್ಲಿರುವಂಥದ್ದು ನಾನೀಗ ಈ ಗುಡ್ಡದ ಮೇಲಿರುವಂಥದ್ದು ಈ ಮೇಲೆ ಇರುವಂತಹ ಒಂದು ಒಂದು ದೃಶ್ಯವನ್ನು ತೋರಿಸ್ತೇನೆ ನಾನು ಇಲ್ಲಿ ನೋಡಿ ಇದು ವೆಟ್ವೆಲ್ ಇಲ್ಲಿರುವಂತಹ ಒಂದು ಸಾವಿರ ಮನೆಗಳ ಒಂದು ಡ್ರೈನೇಜ್ ಸಿಸ್ಟಮಿಗೆ ಅಟ್ಯಾಚ್ ಆಗಿರುವಂತಹ ಒಂದು ವೆಟ್ವೆಲ್ ಇದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾದಂತಹ ಅತ್ಯಂತ ಹೊಸ ಅಂದ್ರೆ ಈಗ ಇತ್ತೀಚೆಗಷ್ಟೇ ನಿರ್ಮಾಣವಾದಂತಹ ಈ ವೆಟ್ವೆಲ್ ಇದು ಈ ವೆಟ್ವೆಲ್ ಒಂದು ಸಾವಿರ ಮನೆಯ ಈ ಡ್ರೈನೇಜ್ನ ಸಂಗ್ರಹಿಸಿ ಇದಕ್ಕೆ ಅಟ್ಯಾಚ್ ಮಾಡಲಾಗಿದೆ ಇಲ್ಲಿ ಇದು ಪ್ಯೂರಿಫೈ ಆಗಿ ಅಲ್ಲಿ ಪಕ್ಕದಲ್ಲಿರುವಂತಹ ಪಿಳುಕುಳ ನಿಸರ್ಗ ಧಾಮದ ಗಿಡಗಳಿಗೆ ಸರಬರಾಜು ಮಾಡಲಿಕ್ಕೆ ಮಾಡಿದಂತಹ ಒಂದು ವೆಟ್ವೆಲ್ ಇದು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗಿರುವಂಥದ್ದು ಈ ವೆಟ್ವೆಲ್ ಕೂಡ ಈಗ ಅಪಾಯದಲ್ಲಿದೆ ಹಾಗೆ ಅದು ಮಾತ್ರ ಅಲ್ಲ ಅದರ ಪಕ್ಕದಲ್ಲಿರುವಂತಹ ಸಾಧಾರಣ ಮೂರು ನಾಲ್ಕು ಮನೆಗಳು ಕೂಡ ಅಪಾಯದಲ್ಲಿರುವಂಥದ್ದು ಈ ಮನೆಗಳ ಮನೆಗಳಲ್ಲಿರುವಂಥ ಜನರು ಕೂಡ ತುಂಬ ಭಯದಲ್ಲಿದ್ದಾರೆ ಯಾಕಂದ್ರೆ ಈ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಯಿತು ಅಂತ ಹೇಳಿದ್ರೆ ಈಗ ಈ ಒಂದು ಗುಡ್ಡ ಕುಸಿಯುವ ಒಂದು ಹಂತದಲ್ಲಿದೆ ಯಾಕಂದ್ರೆ ಇತ್ತೀಚೆಗೆ ಹಲವಾರು ಘಟನೆಗಳು ಇಲ್ಲಿ ಗುಡ್ಡ ಕುಸಿಯುವಂಥ ಘಟನೆಗಳು ನಡೆದಿದ್ದಾವೆ ಅದು ಮೊಬೈಲ್ ಕ್ಯಾಮ್ರಾದಲ್ಲೂ ಕೂಡ ಕೆಲವರು ರೆಕಾರ್ಡ್ ಮಾಡಿದ್ದಾರೆ ಗುಡ್ಡ ಕುಸಿತಾ ಇರುವಂಥದ್ದು ಯಾಕಂದ್ರೆ ಈ ಭಾಗದಲ್ಲಿ ಮಳೆ ಆಯಿತು ಅಂದರೆ ಇದು ಕುಸಿದು ಕೆಳಗೆ ಜಾರುವಂತಹ ಸ್ಥಿತಿಯಲ್ಲಿದೆ ಇಲ್ಲಿರುವಂಥ ದೊಡ್ಡ ಬಂಡೆಗಲ್ಲುಗಳು ಕೂಡ ಉರುಳಿ ರಸ್ತೆಗೆ ಹೋಗುವಂಥ ಅಪಾಯದಲ್ಲಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಧಿಕಾರಿಗಳು ಬಂದು ಇಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಹಾಗೆಯೇ ಏಕಮುಖ ಸಂಚಾರಕ್ಕೆ ಇಲ್ಲಿ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಈ ಭಾಗವನ್ನು ಪ್ರೊಟೆಕ್ಟ್ ಇದ್ದರೆ ಈ ಭಾಗವನ್ನು ರಕ್ಷಿಸಲಿಕ್ಕೆ ಕ್ರಮಗಳನ್ನು ಕೈಗ ಕೈಗೊಳ್ಳದೇ ಇದ್ದರೆ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿದ್ರೆ ಮಾತ್ರ ಇದು ಇಡೀ ಗುಡ್ಡ ಕುಸಿದು ಕೆಳಗೆ ಜಾರುವಂಥ ಅಪಾಯದಲ್ಲಿದೆ ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಶೀರ್ಷಿಕ ನ್ಯೂಸ್ ಫಸ್ಟ್ ಮಂಗಳೂರು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ